नमस्कार रिव्यू चानल स्वागत ना सौख्य गामकर् जनार्दन रेड्डी होस पक्ष के संबंध पट्टंते दिने दिने होस होस विचार चर्चे आती है राज्य राजकारण अदरलू बिग आपरेशन जनार्दन रेड्डी कई हाकिरोदु बीजेपिया ಎಷ್ಟು ಅಸಮಾಧಾನಿತರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಇದೆಲ್ಲ ನಾವು ರಿಪೋರ್ಟ್ ಮಾಡಿದ್ದೀವಿ. ಈಗ ಹೊಚ್ಚ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ, ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ. ಜನವರಿ 11 ಜನಾರ್ದನ್ ರೆಡ್ಡಿ ಅವರ ಹುಟ್ಟಿದ ಹಬ್ಬದ ದಿನ. ಆವತ್ತು ದೊಡ್ಡ ನಾಯಕರೊಬ್ಬರು ಪ್ರಮುಖ ಅತಿಥಿ. 10 ಅಖಂಡ ಬಳ್ಳಾರಿ 10 ಅಭ್ಯರ್ಥಿ ಘೋಷಣೆ ಕೂಡ ಅವತ್ತೇ ಆಗುತ್ತಾ, ಆ ದೊಡ್ಡ ನಾಯಕನ ಮುಂದಾಳತ್ವದಲ್ಲಿಯೇ. ಇಂಟ್ರೆಸ್ಟಿಂಗ್ ವಿಚಾರ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಸ್ ವೀಕ್ಷಕರೇ, ಜನಾರ್ದನ್ ರೆಡ್ಡಿ ತುಂಬ ವೇಗವಾಗಿ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ರಾತ್ರಿ ಮೀಟಿಂಗ್, ಹಗಲು ಮೀಟಿಂಗ್ ಎಲ್ಲ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಬಿಜೆಪಿಯ ಕೆಲ ನಾಯಕರು ಬೇಲಿ ಹಾರುವಂತಹ ಸುಳಿವು ಸಿಗ್ತಿದೆ. ಬಳ್ಳಾರಿ ಬಿಜೆಪಿಗೂ ಕೂಡ ಕೈ ಹಾಕಿದ್ದಾರೆ. ಅಲ್ಲಿ ಜಿಲ್ಲಾ ಉಪಾಧ್ಯಕ್ಷ ದಮೂರಿ ಶೇಖರ್ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದು, ರೆಡ್ಡಿ ಜೊತೆ ಸೇರ್ತಾ ಇರೋದು ಇವೆಲ್ಲ ಚರ್ಚೆ ಆಗ್ತಿದೆ. ನೀವು ಕೂಡ ಟಿವಿಗಳಲ್ಲಿ ಗಮನಿಸಿರ್ತೀರಿ. ಪ್ರತಾಪ್ ಗೌಡ ಮಸ್ಕಿ ಇವರು ಬಂದು ಭೇಟಿ ಹಾಕ್ಕೊಂಡು ಮಾತುಕತೆ ನಡೆಸ್ಕೊಂಡು ಹೋಗಿದ್ದು. ಇನ್ನು ಕೆಲ ಸ್ಥಳೀಯ ಬಿಜೆಪಿ ನಾಯಕರು, ಕೈ ನಾಯಕರು, JDSನ ಕೆಲ ಶಾಸಕರು ಎಲ್ಲ ಹೋಗಿ ಭೇಟಿಯಾಗಿದ್ದರ ಬಗ್ಗೆ ಕೂಡ ರಿಪೋರ್ಟ್ ಆಗ್ತಿದೆ. ಇದು ಜನಾರ್ದನ್ ರೆಡ್ಡಿ ಆಪರೇಷನ್ ಯಾವ ಥರ ನಡೀತಾ ಇದೆನೋ ಅಪ್ಡೇಟ್ಸ್. ಮತ್ತೊಂದು ಕಡೆಗೆ ಅವರ ಮೇನ್ ಟಾರ್ಗೆಟ್ ಇರೋದು ಬಳ್ಳಾರಿ. ಬಳ್ಳಾರಿಯ 10 ಅಂದರೆ ಅಖಂಡ ಬಳ್ಳಾರಿ, ವಿಜಯನಗರ ಬಳ್ಳಾರಿ 10 ನಾವು ಒಂದಿಷ್ಟು ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂಥ ಜನಾರ್ದನ್ ರೆಡ್ಡಿ ಇತಿಹಾಸ ಮರುಕಳಿಸ್ಬೇಕು, ಬಳ್ಳಾರಿಯಲ್ಲಿ ಮತ್ತೆ ತನ್ನ ಪ್ರಭಾವ ಸ್ಥಾಪಿಸಬೇಕು ಅಂತ ಈಗ ದೊಡ್ಡದೊಂದು ಸಮಾವೇಶ, ಶಕ್ತಿ ಪ್ರದರ್ಶನವನ್ನು ಈಗ ಜನವರಿ 11 ನಡೆಸಲಿದ್ದಾರೆ. ಅವತ್ತವರು ಹುಟ್ಟುಹಬ್ಬ, ಆದರೆ ಬಳ್ಳಾರಿಗೆ ಎಂಟ್ರಿ ಇಲ್ಲ. ಕಾನೂನು ಅಡೆತಡೆ ಇರೋದ್ರಿಂದಾಗಿ ತಾನಿಲ್ಲದೆಯೇ ತನ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಬಹಳ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿಯವರ ಮುಂದಾಳತ್ವದಲ್ಲಿ ಈ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸುವಂಥ ಪ್ಲ್ಯಾನ್ ರೆಡಿಯಾಗಿದೆ. ಸೊ ಆ ಕಾರ್ಯಕ್ರಮದಲ್ಲಿ ರೆಡ್ಡಿ ಬದಲಾಗಿ ಅರುಣಾ ಲಕ್ಷ್ಮಿಯವರು ಇರ್ತಾರೆ. ಅವರು ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಬಗ್ಗೆ ಚರ್ಚೆಗಳೆಲ್ಲ ಆಗ್ತಾ ಇದೆ, ಅದು ಬೇರೆ ವಿಚಾರ. ಆದರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಯಾರು, ಯಾವ ದೊಡ್ಡ ನಾಯಕನ ಎಂಟ್ರಿ ಆಗ್ತಾ ಇದೆ ಅನ್ನೋದೇ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ. ಜನಾರ್ದನ್ ರೆಡ್ಡಿಗೆ ಬಲ ತುಂಬಲಿರುವ ಆ ನಾಯಕ ಯಾರು ಅಂತ ಕೇಳಿದ್ರೆ ಜಗನ್, YSR ಕಾಂಗ್ರೆಸ್ ಜಗನ್, ಆಂಧ್ರ ಮುಖ್ಯಮಂತ್ರಿ ಜಗನ್ ಅವತ್ತಿನ ಜನವರಿ 11 ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿಯವರು ವರ್ಚುವಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ನೇರವಾಗಿ ಬರೋದಕ್ಕೆ ಸಾಧ್ಯ ಇಲ್ಲದ ಕಾರಣ ವರ್ಚುವಲಿ ಅವರು ಕಾಣಿಸ್ಕೊಳ್ತಾರೆ. ಪರದೆಯ ಮೇಲೆ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರ ಪತ್ನಿ ಅವರ ಪರವಾಗಿರ್ತಾರೆ. ಆತ್ಮೀಯ ಸ್ನೇಹಿತ ಮುಖ್ಯಮಂತ್ರಿ ಜಗನ್ ಅಲ್ಲಿ ಅತಿಥಿಯಾಗಿ ಬರಲಿದ್ದಾರೆ. ಬಲ ತುಂಬೋದಕ್ಕೆ, ದೊಡ್ಡ ಮಟ್ಟದಲ್ಲಿ ಬಲ ತುಂಬೋದಕ್ಕೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಕರೆಸ್ಕೊಳ್ತಿತ್ತಲ್ಲ, ಅಂದರೆ ಗಡಿ ಭಾಗದಲ್ಲಿ ಅವರ ಪ್ರಭಾವ ಇದೆ. ಹಾಗೆ ತೆಲುಗು ಭಾಷಿಕರು, ರೆಡ್ಡಿ ಸಮುದಾಯ ಇವ್ರ ಮೇಲೆಲ್ಲ ಒಂದು ಪ್ರಭಾವ ಬೀರುವಂಥ ಲೆಕ್ಕಾಚಾರ ಇದೆಲ್ಲ ಗಮನದಲ್ಲಿಟ್ಕೊಂಡು ಜಗನ್ ಕರೆಸ್ತಾ ಇರೋದು. ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಬೇರೆ ಬೇರೆ ರೀತಿ ಬಲ ತುಂಬೋದಾಗಿ ಮಾತು ಕೊಟ್ಟಿದ್ದಾರೆ. ಇದು ನಾವು ಬಹಳ ದಿನಗಳ ಹಿಂದೆಯೇ ರಿಪೋರ್ಟ್ ಮಾಡಿದ್ವಿ. ಜನಾರ್ದನ್ ರೆಡ್ಡಿ ಯಾವ ರೀತಿ ಒಂದು 20-30 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತು ಜಗನ್ ಬಲ ಅವರ ಬೆನ್ನಿಗಿದೆ ಅಂತ ನಾವು 6 ಹಿಂದೆಯೇ ಎಕ್ಸ್ಕ್ಲೂಸಿವ್ ಆಗಿ, ಬೇರೆಲ್ಲೂ ಸುದ್ದಿ ಬರೋದಕ್ಕಿಂತ ಮುಂಚೆನೇ ರಿಪೋರ್ಟ್ ಮಾಡಿದ್ವಿ. ಈಗ ಅದು ಸತ್ಯವಾಗ್ತದೆ. ಈ ಸಮಾವೇಶದಲ್ಲಿ ಜಗನ್ ಭಾಗವಹಿಸೋದು ಬಹುತೇಕ ಕನ್ಫರ್ಮ್, ಆಹ್ವಾನ ಹೋಗಿದೆ ಅವರಿಗೆ ಅನ್ನೋ ಮೂಲಕ. ಸೊ ಮತ್ತಷ್ಟು ಬಲ ಹೆಚ್ಚಿಸ್ಕೊಳ್ತಿದ್ದಾರೆ ಜನಾರ್ದನ್ ರೆಡ್ಡಿಯವರು. ಆವತ್ತೇ 10 ಅಭ್ಯರ್ಥಿ ಘೋಷಣೆ ಕೂಡ ಆಗುವ ದಟ್ಟ ಸಾಧ್ಯತೆಗಳಿವೆ. ಅದರಲ್ಲಿ ಅಚ್ಚರಿ ಹೆಸರುಗಳು ಕೂಡ ಇರಬಹುದು. ಜನಾರ್ದನ್ ರೆಡ್ಡಿ ಜೊತೆ ಯಾವ್ಯಾವ ಪಕ್ಷದ ನಾಯಕರು ಈಗ ಸಂಪರ್ಕದಲ್ಲಿದ್ದಾರೆ ಅನ್ನೋ ಕುತೂಹಲ ಇದೆ. ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಒಂದು ರಿಪೋರ್ಟ್ ಕೂಡ ಹೈಕಮಾಂಡ್ಗೆ ಕಳವಳಕ್ಕೆ ಕಾರಣ ಆಗಿರೋದೇನಪ್ಪ ಅಂತ ಕೇಳಿದ್ರೆ, ಬಿಜೆಪಿಯ 77 ಟಿಕೆಟ್ ಆಕಾಂಕ್ಷಿಗಳು, ಅಂದರೆ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೆ 2-3 ಆಕಾಂಕ್ಷಿಗಳಿರ್ತಾರಲ್ಲ, ಆ ಥರ 77
ರೆಡ್ಡಿ ಅವರ ಸಂಪರ್ಕದಲ್ಲಿದ್ದಾರೆ, ಒಬ್ಬರು ಕೊಟ್ಟರೆ ಇನ್ನೊಬ್ಬರು ಅಸಮಾಧಾನ ಆಗ್ತಾರೆ, ಅಂಥವ್ರನ್ನ ಸೆಳೆಯೋದು ರೆಡ್ಡಿ ಪ್ಲಾನ್ ಅಂತ ಹೇಳಲಾಗ್ತಿದೆ. ಏನು ಮಾಡಿದ್ರೂ ಕೂಡ ಸಮಸ್ಯೆ ಅನ್ನೋ ಲೆಕ್ಕಾಚಾರ, ಇದನ್ನು ಸರಿ ಮಾಡೋದಕ್ಕೆ ಶ್ರೀರಾಮುಲುರಿಗೆ ಟಾಸ್ಕ್ ಕೊಟ್ಟಿದ್ದು, ಇವೆಲ್ಲವೂ ಸದ್ಯದ ಬೆಳವಣಿಗೆ. ಸೊ ಆ ಸಮಾವೇಶ, ಬಳ್ಳಾರಿ ಸಮಾವೇಶ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಲಿದೆ, ಯಾರ್ಯಾರು ಇರ್ತಾರೆ ವೇದಿಕೆಯಲ್ಲಿ ಜನಾರ್ದನ್ ರೆಡ್ಡಿ ಶಕ್ತಿ ತುಂಬೋದಕ್ಕೆ, ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.